ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ರಾಜ್ಯದಲ್ಲಿ ಒಟ್ಟು ಎಷ್ಟೇನಪ್ಪ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿ ಇದಾವೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಕರ್ನಾಟಕ ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 85. ಮಾನ್ಯ ಸದಸ್ಯರ ಹೆಸರು ಏನಪ್ಪ ಅಂದ್ರೆ ಶ್ರೀ ಬಾಲಕೃಷ್ಣ ಸಿಎನ್ ಶ್ರವಣ ಬೆಳಗೋಲ. ಉತ್ತರಿಸುವ ದಿನಾಂಕ 13/2/2023. ಉತ್ತರಿಸುವ ಸಚಿವರು ಯಾರಪ್ಪ ಅಂದ್ರೆ ಮಾನ್ಯ ಕಂದಾಯ ಸಚಿವರು. ಸೊ ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ರಾಜ್ಯದ ಕಂದಾಯ ಇಲಾಖೆಯಲ್ಲಿ ಒಟ್ಟು ಮಂಜೂರಾಗಿರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು? ರಾಜ್ಯದ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು 9837 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಮಂಜೂರಾಗಿರುತ್ತವೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳ ಸಂಖ್ಯೆ ಎಷ್ಟು? ಜಿಲ್ಲಾವಾರು ತಾಲೂಕುವಾರು ಅಂಕಿಅಂಶ ನೀಡುವುದು. ಒಟ್ಟು 2007 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಖಾಲಿ ಇದ್ದು ವಿವರಗಳನ್ನು ಅನುಬಂಧ 1ರಲ್ಲಿ ನೀಡಿದೆ. ರಾಜ್ಯದಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳದೆ ಇರಲು ಕಾರಣಗಳೇನು? ವಿವರ ನೀಡುವುದು. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡುವ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇನ್ಮೇಲೆ ಏನಾಗತ್ತಪ್ಪ ಅಂದ್ರೆ ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಕೂಡ ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತದೆ. ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಯ ಕನಿಷ್ಠ ಒಂದು ಪದವಿಯನ್ನು ಅರ್ಹತೆಯನ್ನಾಗಿ ಪರಿಗಣಿಸಲು ಕಾರಣವೇನು? ಈ ಹುದ್ದೆಗೆ ಪದವಿಯನ್ನು ನಿಗದಿಪಡಿಸಿರುವ ಬಗ್ಗೆ ಸರ್ಕಾರದ ನಿಲುವೇನು? ಪ್ರಸ್ತುತ ಚಾಲ್ತಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇಮಕ ಪ್ರಕ್ರಿಯೆಯನ್ನು ನಡೆಸಲಾಗುತ್ತಿದ್ದು ಪದವಿಯನ್ನು ಅರ್ಹತೆಯನ್ನಾಗಿ ಪರಿಗಣಿಸುವ ಯಾವುದೇ ಪ್ರಸ್ತಾವನೆ ಇರುವುದಿಲ್ಲ. ಅಂದ್ರೆ ಕನಿಷ್ಠ ವಿದ್ಯಾರ್ಹತೆ ನೋಡ್ರಿ, ಇಲ್ಲಿವರೆಗೂ ಏನ್ PUC ಇತ್ತಲ್ಲ ಅದೇ ಕಂಟಿನ್ಯೂ ಆಗುತ್ತೆ. ಪದವಿಯನ್ನು ಇನ್ನೂ ಕೂಡ ಅವ್ರು ಏನಪ್ಪ ಅಂದ್ರೆ ಪ್ರಸ್ತಾವನೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋಣ. ಬೆಂಗಳೂರು ಉತ್ತರದಲ್ಲಿ 6, ಬೆಂಗಳೂರು ದಕ್ಷಿಣದಲ್ಲಿ 11 ಹುದ್ದೆಗಳು, ಬೆಂಗಳೂರು ಪೂರ್ವದಲ್ಲಿ 12, ಅಣೆಕಲ್ ಪಟ್ಟಣದಲ್ಲಿ 14, ಯಲಹಂಕದಲ್ಲಿ 5, ದೇವನಹಳ್ಳಿಯಲ್ಲಿ 11, ದೊಡ್ಡಬಳ್ಳಾಪುರದಲ್ಲಿ 15, ನೆಲಮಂಗಲದಲ್ಲಿ 13, ಹೊಸಕೋಟೆ 12. ಆಮೇಲೆ ನೋಡ್ರಿ, ತುಮಕೂರಿಗೆ ಬರೋದಾದ್ರೆ ತುಮಕೂರಲ್ಲಿ 3, ಕುಣಿಗಲಲ್ಲಿ 19, ತಿಪ್ಟೂರಿನಲ್ಲಿ 8, ತುರುವೇಕೆರೆನಲ್ಲಿ 14, ಚಿಕ್ಕನಾಯ್ಕನಲ್ಲಿ 11, ಮಧುಗಿರಿಯಲ್ಲಿ 19, ಕೊರಟಗೆರೆಯಲ್ಲಿ 8, ಶಿರಾದಲ್ಲಿ 17, ಗುಬ್ಬಿಯಲ್ಲಿ 11 ಹುದ್ದೆಗಳು, ಆಮೇಲೆ ಪಾವಗಡದಲ್ಲಿ 19 ಹುದ್ದೆಗಳಿವೆ. ಅದೇ ತರನ ರಾಮನಗರಕ್ಕೆ ಬರೋದಾದ್ರೆ ರಾಮನಗರದಲ್ಲಿ 15, ಚನ್ನಪಟ್ಟಣದಲ್ಲಿ 26, ಕನಕಪುರದಲ್ಲಿ 23, ಮಾಗಡಿಯಲ್ಲಿ 16. ನೆಕ್ಸ್ಟ್ ನೋಡ್ರಿ, ಚಿಕ್ಕಬಳ್ಳಾಪುರದಲ್ಲಿ 4, ಗೌರಿಬಿದನೂರಿನಲ್ಲಿ 13, ಚಿಂತಾಮಣಿಯಲ್ಲಿ 13, ಬಾಗೇಪಲ್ಲಿಯಲ್ಲಿ 19, ಶಿಡ್ಲಘಟ್ಟದಲ್ಲಿ 9, ಗುಡಿಬಂಡೆಯಲ್ಲಿ 5. ಚಿತ್ರದುರ್ಗದ ನೋಡೋದಾದ್ರೆ ಚಿತ್ರದುರ್ಗದಲ್ಲಿ ನೋಡ್ರಿ 14, ಚಳ್ಳಕೆರೆಯಲ್ಲಿ 19, ಹಿರಿಯೂರಿನಲ್ಲಿ 19, ಹೊಳಲ್ಕೆರೆಯಲ್ಲಿ 19, ಹೊಸದುರ್ಗದಲ್ಲಿ 8, ಮೊಳಕಾಲ್ಮೂರಲ್ಲಿ 14. ನೆಕ್ಸ್ಟ್ ಕೋಲಾರ ನೋಡೋದಾದ್ರೆ ಕೋಲಾರದಲ್ಲಿ 12, ಮಾಲ್ನೂರಲ್ಲಿ 13, ಮುಳುಬಾಗಿಲಿನಲ್ಲಿ 16, ಶ್ರೀನಿವಾಸಪುರದಲ್ಲಿ 11, ಬಂಗಾರಪೇಟೆಯಲ್ಲಿ 6, ಮತ್ತೆ KGF ನಲ್ಲಿ 8 ಹುದ್ದೆಗಳು ಖಾಲಿ ಇದೆ. ದಾವಣಗೆರೆ ಜಿಲ್ಲೆಯದ್ ನೋಡೋದಾದ್ರೆ ಹರಿಹರದಲ್ಲಿ ಇಲ್ಲ, ದಾವಣಗೆರೆಯಲ್ಲಿ ಇಲ್ಲ, ಚನ್ನಗಿರಿಯಲ್ಲಿ 7, ಹೊನ್ನಾಳಿಯಲ್ಲಿ 7, ಜಗಳೂರಿನಲ್ಲಿ 1, ನ್ಯಾಮತಿಯಲ್ಲಿ 2 ಹುದ್ದೆಗಳು ಖಾಲಿ ಇದೆ. ಆಮೇಲೆ ನೋಡ್ರಿ, ಶಿವಮೊಗ್ಗ ಜಿಲ್ಲೆ ನೋಡೋದಾದ್ರೆ ಶಿವಮೊಗ್ಗದಲ್ಲಿ 3, ಭದ್ರಾವತಿಯಲ್ಲಿ 2, ತೀರ್ಥಹಳ್ಳಿಯಲ್ಲಿ 13, ಸಾಗರದಲ್ಲಿ 10, ಶಿಕಾರಿಪುರದಲ್ಲಿ 4, ಸೊರಬದಲ್ಲಿ 9, ಹೊಸನಗರದಲ್ಲಿ 8 ಹುದ್ದೆಗಳು ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ, ಮೈಸೂರು ವಿಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ನೋಡ್ತಾ ಹೋದಾದ್ರೆ, ಫಸ್ಟ್ ಮೈಸೂರು ಜಿಲ್ಲೆಯಲ್ಲಿ ನೋಡ್ತಾ ಹೋದ್ರೆ ನೋಡ್ರಿ, ಮೈಸೂರು ತಾಲೂಕಿನಲ್ಲಿ 5, ನಂಜನಗೂಡಿನಲ್ಲಿ 25, ಟಿ ನರಸೀಪುರದಲ್ಲಿ 17, ಹುಣಸೂರಿನಲ್ಲಿ 13, KR ನಗರದಲ್ಲಿ 28, HD ಕೋಟೆಯಲ್ಲಿ 1, ಪಿರಿಯಾಪಟ್ಟಣದಲ್ಲಿ 10, ಸರಗೂರಿನಲ್ಲಿ 6 ಹುದ್ದೆಗಳು ಖಾಲಿ ಇದೆ. ಸೊ ಮಂಡ್ಯ ಜಿಲ್ಲೆ ನೋಡೋದಾದ್ರೆ ಮಂಡ್ಯ ತಾಲೂಕಿನಲ್ಲಿ 12, ಶ್ರೀರಂಗಪಟ್ಟಣದಲ್ಲಿ 11, KR ಪೇಟೆಯಲ್ಲಿ 20, ಪಾಂಡವಪುರದಲ್ಲಿ 22, ಮದ್ದೂರಿನಲ್ಲಿ 22, ಮಳವಲ್ಲಿಯಲ್ಲಿ 29, ನಾಗಮಂಗಲದಲ್ಲಿ 22. ನೆಕ್ಸ್ಟ್ ನೋಡ್ರಿ, ಚಾಮರಾಜನಗರ ನೋಡೋದಾದ್ರೆ ಚಾಮರಾಜನಗರದಲ್ಲಿ 46, ಗುಂಡ್ಲುಪೇಟೆಯಲ್ಲಿ 23, ಕೊಳ್ಳೇಗಾಲದಲ್ಲಿ 17, ಯಳಂದೂರಿನಲ್ಲಿ 1, ಮತ್ತೆ ಹನ್ನೂರಿನಲ್ಲಿ 15 ಹುದ್ದೆಗಳು ಖಾಲಿ ಇವೆ. ಹಾಸನ ವಿಭಾಗ ನೋಡೋದಾದ್ರೆ ಹಾಸನದಲ್ಲಿ 15, ಅರಕಲಗೂಡಿನಲ್ಲಿ 11, ಅರಸೀಕೆರೆಯಲ್ಲಿ 20, ಚನ್ನರಾಯಪಟ್ಟಣದಲ್ಲಿ 13. ನೆಕ್ಸ್ಟ್ ಬೇಲೂರಿನಲ್ಲಿ 8, ಹೊಳೆ ನರಸೀಪುರದಲ್ಲಿ 7, ಸಕಲೇಶ್ಪುರದಲ್ಲಿ 8, ಆಲೂರಿನಲ್ಲಿ 3 ಹುದ್ದೆಗಳು ಖಾಲಿ ಇವೆ. ಸೊ ಕೊಡಗುದ್ ನೋಡೋದಾದ್ರೆ ನೋಡ್ರಿ, ಮಡಿಕೇರಿಯಲ್ಲಿ 6, ಸೋಮವಾರಪೇಟೆಯಲ್ಲಿ 10, ವಿರಾಜಪೇಟೆಯಲ್ಲಿ 8, ಪೊನ್ನಂಪೇಟೆಯಲ್ಲಿ 12, ಮತ್ತೆ ಕುಶಾಲನಗರದಲ್ಲಿ 1 ಹುದ್ದೆ ಖಾಲಿ ಇದೆ. ಚಿಕ್ಕಮಗಳೂರು ನೋಡೋದಾದ್ರೆ ಚಿಕ್ಕಮಗಳೂರಿನಲ್ಲಿ 3, ಮೂಡಿಗೆರೆಯಲ್ಲಿ 4, ಕೊಪ್ಪದಲ್ಲಿ 5, ಶೃಂಗೇರಿಯಲ್ಲಿ 3,
ನರಸಿಂಹರಾಜಪುರದಲ್ಲಿ ಎರಡು, ತರೀಕೆರೆಯಲ್ಲಿ ಒಂದು, ಕಡೂರಲ್ಲಿ ಒಂದು, ಆಮೇಲೆ ಅಜ್ಜಂಪುರದಲ್ಲಿ ಮೂರು ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ನೋಡ್ರಿ, ದಕ್ಷಿಣ ಕನ್ನಡ ನೋಡೋದಾದ್ರೆ ಮಂಗಳೂರಿನಲ್ಲಿ 13, ಸುಳ್ಯದಲ್ಲಿ 6, ಬೆಳ್ತಂಗಡಿಯಲ್ಲಿ 15, ಬಂಟ್ವಾಳದಲ್ಲಿ 14, ಪುತ್ತೂರಿನಲ್ಲಿ 14, ಕಡಬದಲ್ಲಿ 10, ಮೂಡುಬಿದ್ರೆಯಲ್ಲಿ 10, ಮುಲ್ಕಿಯಲ್ಲಿ 3, ಉಳ್ಳಾಲದಲ್ಲಿ 4. ನೆಕ್ಸ್ಟ್ ನೋಡ್ರಿ, ಉಡುಪಿ ನೋಡೋದಾದ್ರೆ ಉಡುಪಿಯಲ್ಲಿ 4, ಕುಂದಾಪುರದಲ್ಲಿ 9, ಕಾರ್ಕಳದಲ್ಲಿ 9, ಬ್ರಹ್ಮಾವರದಲ್ಲಿ 5, ಬೈಂದೂರದಲ್ಲಿ 8, ಕಾಪುವಿನಲ್ಲಿ 1, ಮತ್ತೆ ಹೆಬ್ರಿಲಿ 2 ಹುದ್ದೆಗಳು ಖಾಲಿ ಇದೆ. ಈಗ ನೋಡ್ರಿ ಬೆಳಗಾವಿ ವಿಭಾಗ ನೋಡೋದಾದ್ರೆ, ಫಸ್ಟ್ ಬೆಳಗಾವಿ ಜಿಲ್ಲೆ ನೋಡೋದಾದ್ರೆ ಬೆಳಗಾವಿಲಿ 9, ಖಾನಾಪುರದಲ್ಲಿ 9, ಹುಕ್ಕೇರಿಯಲ್ಲಿ 27, ಚಿಕ್ಕೋಡಿಯಲ್ಲಿ 16, ರಾಯಬಾಗದಲ್ಲಿ 7, ಅಥಣಿಯಲ್ಲಿ 3, ಬೈಲಹೊಂಗಲದಲ್ಲಿ 4, ಕಿತ್ತೂರಿನಲ್ಲಿ 9, ಗೋಕಾಕದಲ್ಲಿ 3, ಸವದತ್ತಿಯಲ್ಲಿ 6, ನಿಪ್ಪಾಣಿಯಲ್ಲಿ 13, ಕಾಗವಾಡದಲ್ಲಿ 6, ಮೂಡಲ್ಗಿಯಲ್ಲಿ 3, ಮತ್ತೆ ಯರಗಟ್ಟೆಯಲ್ಲಿ 1 ಹುದ್ದೆ ಖಾಲಿ ಇದೆ. ಅದೇ ತರ ನೋಡ್ರಿ ವಿಜಯಪುರ ಜಿಲ್ಲೆ ನೋಡೋದಾದ್ರೆ, ವಿಜಯಪುರದಲ್ಲಿ 2, ಬಸವನ ಬಾಗೇವಾರಿಯಲ್ಲಿ 2, ಮುದ್ದೆ ಬಿಹಾರದಲ್ಲಿ 7, ಇಂಡಿಯಲ್ಲಿ 6, ಮತ್ತೆ ಸಿಂದಗಿಯಲ್ಲಿ 4 ಹುದ್ದೆಗಳು ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ, ಬಾಗಲಕೋಟೆಯಲ್ಲಿ 10, ಬಾದಾಮಿನಲ್ಲಿ 2, ಹುಣಗಂಧದಲ್ಲಿ 8, ಜಮಖಂಡಿಯಲ್ಲಿ 6, ಮುಧೋಳದಲ್ಲಿ 11, ಬಿಳಗಿಯಲ್ಲಿ 11, ಗುಳೇದಗುಡ್ಡದಲ್ಲಿ 5, ಇಳಕಲ್ನಲ್ಲಿ 4, ಮತ್ತೆ ರಬಕವಿ ಬಣ್ಣಟ್ಟಿಯಲ್ಲಿ 4 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ಧಾರವಾಡದಲ್ಲಿ ನೋಡೋದಾದ್ರೆ, ಹುಬ್ಬಳ್ಳಿಯಲ್ಲಿ 6, ನವಲಗುಂದದಲ್ಲಿ 8, ಕುಂದಗೋಳದಲ್ಲಿ 4, ಕಲಘಟ್ಟಿಯಲ್ಲಿ 4, ಆಮೇಲೆ ಅಣ್ಣಿಗೇರಿಯಲ್ಲಿ 5 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಗದಗದ ನೋಡೋದಾದ್ರೆ, ಗದಗದಲ್ಲಿ 13, ಮುಂಡುರ್ಗಿಯಲ್ಲಿ 8, ನರಗುಂದದಲ್ಲಿ 5, ರೋಣದಲ್ಲಿ 11, ಶಿರಹಟ್ಟಿಯಲ್ಲಿ 5, ಲಕ್ಷ್ಮೇಶ್ವರ 3, ಗಜೇಂದ್ರಗಡ 6 ಹುದ್ದೆಗಳು ಖಾಲಿವೆ. ಆಮೇಲೆ ಹಾವೇರಿದ ನೋಡೋದಾದ್ರೆ ನೋಡ್ರಿ, ಹಾವೇರಿ 4, ಬ್ಯಾಡ್ಗಿ 2, ಹಿರೇಕೆರೆಯರು 13, ಸವಣೂರು 7, ಶಿಗ್ಗಾವು 13, ಆಮೇಲೆ ಹಾನಗಲ್ಲ 18 ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ ಉತ್ತರ ಕನ್ನಡ ನೋಡೋದಾದ್ರೆ, ಕಾರವಾರದಲ್ಲಿ 21, ಅಂಕೋಲದಲ್ಲಿ 10, ಕುಮಟಾದಲ್ಲಿ 11, ಹೊನ್ನಾವರದಲ್ಲಿ 15, ಭಟ್ಕಳದಲ್ಲಿ 11, ಸಿರಿಸಿಲಿ 8, ನೆಕ್ಸ್ಟ್ ಸಿದ್ದಾಪುರದಲ್ಲಿ 10, ಯಲ್ಲಾಪುರದಲ್ಲಿ 2, ಮುಂಡಗೋಡದಲ್ಲಿ 5, ಹಳಿಯಾಳದಲ್ಲಿ 2, ಜೋಯಿಡಾದಲ್ಲಿ 9, ಮತ್ತೆ ದಾಂಡೇಲಿಯಲ್ಲಿ 1 ಹುದ್ದೆ ಖಾಲಿ ಇದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಲಬುರಗಿ ವಿಭಾಗದ ನೋಡೋದಾದ್ರೆ ತಾಲೂಕುವಾರು. ಫಸ್ಟ್ ನೋಡ್ರಿ ಬೀದರ್ ಜಿಲ್ಲೆ ನೋಡ್ತಾ ಹೋದ್ರೆ ಬೀದರ್ನಲ್ಲಿ 12, ಔರಾದಲ್ಲಿ 4, ಬಾಲ್ಕಿಯಲ್ಲಿ 14, ಹುಮನಾಬಾದ್ನಲ್ಲಿ 7, ಬಸವ ಕಲ್ಯಾಣದಲ್ಲಿ 11, ಕಮಲನಗರದಲ್ಲಿ 4, ಹುಲಸೂರಿನಲ್ಲಿ 4, ಜಿಟಗುಪ್ಪದಲ್ಲಿ 1. ನೆಕ್ಸ್ಟ್ ನೋಡ್ರೆ ರಾಯಚೂರು ಜಿಲ್ಲೆ ನೋಡೋದಾದ್ರೆ ರಾಯಚೂರಲ್ಲಿ 5, ಮಾನವಿಯಲ್ಲಿ 6, ದೇವದುರ್ಗದಲ್ಲಿ 8, ಸಿಂಧನೂರಿನಲ್ಲಿ 5, ಮಸ್ಕಿಯಲ್ಲಿ 4, ಮತ್ತೆ ಶ್ರೀವಾರದಲ್ಲಿ 3 ಹುದ್ದೆಗಳು ಖಾಲಿ ಇದೆ. ಕಲಬುರಗಿ ನೋಡೋದಾದ್ರೆ ನೋಡ್ರಿ ಅಫಜಲ್ಪುರದಲ್ಲಿ 17, ಕಲಬುರಗಿಯಲ್ಲಿ 10, ಆಳಂದದಲ್ಲಿ 8, ಚಿಂಚೇಳಿಯಲ್ಲಿ 19, ಚಿತ್ತಾಪುರದಲ್ಲಿ 13, ಸೇಡಂನಲ್ಲಿ 15, ಜೇವರ್ಗಿಯಲ್ಲಿ 13, ಎಡ್ರಾಮಿಯಲ್ಲಿ 4, ಕಾಳಗಿಯಲ್ಲಿ 16, ಕಮಲಾಪುರದಲ್ಲಿ 8, ಮತ್ತೆ ಶಹಬಾದ್ದಲ್ಲಿ 1 ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ಕೊಪ್ಪಳದ ನೋಡೋದಾದ್ರೆ ನೋಡ್ರಿ ಕೊಪ್ಪಳದಲ್ಲಿ 9, ಗಂಗಾವತಿಯಲ್ಲಿ 3, ಯಲಬುರ್ಗದಲ್ಲಿ 4, ಕುಷ್ಟಗಿಯಲ್ಲಿ 5, ಕಾರಡ್ಗಿಯಲ್ಲಿ 3, ಕನಕಗಿರಿಯಲ್ಲಿ 3, ಕುಕನೂರಿನಲ್ಲಿ 4 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ಯಾದಗಿರಿ ನೋಡೋದಾದ್ರೆ ನೋಡ್ರಿ ಯಾದಗಿರಿಯಲ್ಲಿ 5, ಸುರಪುರದಲ್ಲಿ 6, ಶಹಾಪುರದಲ್ಲಿ 5, ಹುಣಸ್ಕಿಯಲ್ಲಿ 3, ಗುರುಮಠಕಲ್ನಲ್ಲಿ 7, ಮತ್ತೆ ವಡರೇಗಾದಲ್ಲಿ 6 ಹುದ್ದೆಗಳು ಖಾಲಿ ಇವೆ. ನೆಕ್ಸ್ಟ್ ನೋಡ್ರಿ ಬಳ್ಳಾರಿ ಜಿಲ್ಲೆ ನೋಡೋದಾದ್ರೆ ಬಳ್ಳಾರಿಯಲ್ಲಿ 15, ಕಂಪ್ಲಿಯಲ್ಲಿ 2, ಸಂಡೂರಿನಲ್ಲಿ 4, ಕುರುಗೋಡಿನಲ್ಲಿ 3, ಶಿರಗುಪ್ಪದಲ್ಲಿ 9 ಹುದ್ದೆಗಳು ಖಾಲಿ ಇವೆ. ಇದಾದ್ಮೇಲೆ ವಿಜಯನಗರ ನೋಡೋದಾದ್ರೆ ಹಗರಿಬೊಮ್ಮನಹಳ್ಳಿಯಲ್ಲಿ 2 ಹುದ್ದೆಗಳು, ಹೂವನ ಹಡಗಲಿಯಲ್ಲಿ ಏನಪ್ಪ ಅಂದ್ರೆ 5 ಹುದ್ದೆಗಳು, ನೆಕ್ಸ್ಟ್ ಕುಳ್ಳಿಲಿಗಳಿಗೆ 6 ಹುದ್ದೆಗಳು, ಹರಪ್ಪನಹಳ್ಳಿಯಲ್ಲಿ 5 ಹುದ್ದೆಗಳು, ನೆಕ್ಸ್ಟ್ ಹೊಸಪೇಟೆಯಲ್ಲಿ 6 ಹುದ್ದೆಗಳು, ಒಟ್ಟು ಎಷ್ಟೇನಪ್ಪ ಅಂದ್ರೆ 2007 ಹುದ್ದೆಗಳು ಖಾಲಿ ಇವೆ. ನೋಡ್ರಿ ಈ 2007 ಹುದ್ದೆಗಳನ್ನು ಅವ್ರು ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡುವ ಬಗ್ಗೆ ಏನಪ್ಪ ಅಂದ್ರೆ ಪ್ರಸ್ತಾವನೆಯನ್ನು ಚಾಲನೆಯಲ್ಲಿ ಇಟ್ಟಿದ್ದಾರೆ. ಸೊ ಇನ್ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಕೂಡ ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಡೆಸುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದು ಪ್ರಪೋಸಲ್ ಏನಿಟ್ಟಿದ್ದಾರೆ ಅಂದ್ರೆ ಪದವಿಯನ್ನ ಪಡೆಯಬೇಕಾ, ಕನಿಷ್ಠ ವಿದ್ಯಾರ್ಹತೆ ಪದವಿಯನ್ನ ಮಾಡ್ಬೇಕಂತ ಕೇಳಿದಾಗ ಅವ್ರು ಇನ್ನೂ ಅದನ್ನೇನಪ್ಪ ಅಂದ್ರೆ ಪರಿಶೀಲನೆಯಲ್ಲಿ ಇಟ್ಟಿದ್ದಾರೆ, ಇನ್ನೂ ಕೂಡ ಯಾವುದೇ ತರನ ಅಂತ ಕನ್ಸಿಡರೇಷನ್ ಅನ್ನ ತಗೊಂಡಿಲ್ಲ. ಸೊ ಇಲ್ಲಿವರೆಗೂ ಏನ್ ಪಿ ಯು ಸಿ ಮೇಲೆ ಎಲಿಜಿಬಿಲಿಟಿ ಇತ್ತಲ್ಲ, ಈಗೂ ಕೂಡ ಏನಪ್ಪ ಅಂದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಉದ್ಯೋಗ ವಾರ್ತೆ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಅಥವಾ ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.